ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ಪೋಪನ ಅಧಿಕಾರವೆಂಬುದು ಈ ಅಸತ್ಯ ರಾಜ್ಯದ ಹೆಸರಾಗಿದೆ ಅದನ್ನು ತಪ್ಪಾಗಿ ಅನ್ವಯಿಸಿದ ಸತ್ಯದ ಮೇಲೆ ಕಟ್ಟಲಾಗಿದೆ ಸತ್ಯವೆಂದರೆ ಸಭೆಯು ದೇವರಿಗೆ ರಾಜನು ಮತ್ತು ಯಾಜಕರು ಆಗಿದ್ದು ಈ ಭೂಲೋಕವನ್ನು ಆಳುವುದಕ್ಕಾಗಿ ಕರೆಯಲ್ಪಟ್ಟಿದೆ ಎಂದು ಹೇಳುತ್ತದೆ ಆದರೆ ಆಳ್ವಿಕೆಯ ಸಮಯ ಇನ್ನೂ ಬಂದಿಲ್ಲ ಸುವಾರ್ತುವು ಆ ಉದ್ದೇಶಕ್ಕಾಗಿ ನೇಮಕವಾದದಲ್ಲ ಆದರೆ ಆರಿಸುವಿಕೆ ಅಭಿವೃದ್ಧಿ ಶಿಸ್ತು ತಗ್ಗಿಸಿಕೊಳ್ಳುವಿಕೆ ಮತ್ತು ಸಭೆಯ ತ್ಯಾಗಕ್ಕಾಗಿ ಕರ್ತನ ಹೆಜ್ಜೆಜಾಡನ್ನು ಅನುಸರಿಸುತ್ತಾ ವಾಗ್ದಾನ ಮಾಡಿದಂತೆ ಸಹಸ್ರಮಾನದಲ್ಲಿ ಉನ್ನತಿ ಹೊಂದಿ ಮತ್ತು ಭವ್ಯವಾದ ಆಳ್ವಿಕೆಯಲ್ಲಿ ಮಾಡುವಂತೆ ನೇಮಕಗೊಂಡಿದೆ ನಾಮಾಂಕಿತ ಕ್ರೈಸ್ತ ಸಭೆಯು ಲೋಕದಲ್ಲೆಲ್ಲ ಹರಡುವುದು ಎಂದು ಕರ್ತನು ಮುಂಗಂಡಿದ್ದಾನೆ ಮತ್ತು ಅದು ಜನಪ್ರಿಯವಾಗಿ ಅನೇಕರು ಅದನ್ನು ಅಲಂಘಿಸಿಕೊಳ್ಳುತ್ತಾರೆ ಮತ್ತು ಅವರು ಆ ಸಂಸ್ಥೆಯ ಚೈತನ್ಯಕ್ಕೆ ಪ್ರವೇಶಿಸದೆ ಅದರ ವ್ಯವಸ್ಥೆಯನ್ನು ಮೆಚ್ಚಿಕೊಳ್ಳುತ್ತಾರೆ ಈ ಬಗೆಯ ಅನೇಕರು ಸಭೆಯೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳುವುದನ್ನು ಸ್ವ ನಿರಾಕರಣೆ ಮತ್ತು ತ್ಯಾಗ ಇವುಗಳಿಗೆ ವಿರೋಧವಾದ ಈ ಲೋಕದ ಉತ್ಸಾಹವು ಅವರೊಂದಿಗೆ ಬರುವುದನ್ನು ಆತನು ಮುಂಗಾಣುವವನಾಗಿದ್ದಾನೆ ಸ್ವಾರ್ಥತೆ ಮತ್ತು ತಾನು ಹೆಚ್ಚಿನವನಾಗಬೇಕು ಹಾಳಾಗಬೇಕು ಎಂಬ ಆಶೆಗಳು ಈ ರೀತಿಯಲ್ಲಿ ಬರುವುದಾಗಿದ್ದು ಅವರು ಒಂದು ಅವಕಾಶವನ್ನು ಸ್ವಾಧೀನಪಡಿಸಿಕೊಳ್ಳಲು ಹೆಚ್ಚು ಕಾಯಬೇಕಾಗಿರುವುದಿಲ್ಲ ಅಥವಾ ಈ ರೀತಿಯಲ್ಲಿ ಸಭೆಯು ಸಮಯಕ್ಕೆ ಮುಂಚೆ ಪ್ರಭುತ್ವ ಬೀರಲು ಬಯಸುವಂತೆ ತೋರಿಬರುತ್ತದೆ ಮತ್ತು ದೇವರು ಅನ್ಯ ಜನಾಂಗಗಳಿಗೆ ಲೋಕದಲ್ಲಿ ಕೊಟ್ಟಿರುವ ಪೌರ ಅಧಿಕಾರವನ್ನು ಸತ್ಯ ಸಭೆಯ ಹೆಸರಿನಲ್ಲಿ ಸೆಳೆಯುವಂತೆ ಮಾಡುತ್ತದೆ ಆದರೆ ಹತ್ತೊಂಬತ್ತು ನೂರ ಹದಿನಾಲ್ಕರ ಅಂತ್ಯದವರೆಗೂ ಪೂರ್ಣವಾಗಿ ಸತ್ಯಸಭೆಯ ಕೈ ಸೇರದೇ ಇರುವಂಥದ್ದಾಗಿದೆ ಈ ರೀತಿಯಲ್ಲಿ ಅದು ನಿಜವಾಗಿಯೂ ಗೋಚರವಾಗುತ್ತದೆ ಹೆಸರು ಮಾತ್ರದ ಸಭೆಯು ಬೀಳತೊಡಗುತ್ತದೆ ಅವರ ಮಹಾತ್ವಾಕಾಂಕ್ಷೆಗಳುಳ್ಳ ಬೋಧಕರ ಬೋಧನೆ ಮತ್ತು ಮೇಲ್ಮಂಕಿಯ ನಿಮಿತ್ತ ತನ್ನ ಸಂಖ್ಯೆಯಲ್ಲಿ ಹೆಚ್ಚುತ್ತಾ ಇರುವಾಗ ಅವರ ಆಲೋಚನೆಗಳು ಅದರೊಂದಿಗೆ ತರುವ ಸಂಖ್ಯೆ ಮತ್ತು ಸಂಪತ್ತಿನಿಂದ ಅಧಿಕಾರಕ್ಕೆ ಮತ್ತು ಪ್ರಾಪಂಚಿಕ ಪ್ರಭಾವಕ್ಕೆ ಹೆಚ್ಚು ಹೆಚ್ಚು ಅನುಕೂಲಕರವಾಗುತ್ತಾ ಹೋಗುತ್ತದೆ ಕ್ರಮೇಣವಾಗಿ ಸಭೆಯ ಉತ್ಸಾಹವು ಲೌಕಿಕವಾಗಿ ಬಿಡುತ್ತದೆ ಮತ್ತು ಭೂಲೋಕದ ಸಂಗತಿಗಳಿಗೆ ಆಸೆ ಪಡುವಂಥದ್ದಾಗುತ್ತದೆ ಆಕಾಂಕ್ಷೆಯ ಅಪೇಕ್ಷಿತ ಸಲಹೆ ಏನೆಂದರೆ ಮಹಾ ರೋಮನ್ ಸಾಮ್ರಾಟನು ತನ್ನ ಅಧಿಕಾರ ಮತ್ತು ಪ್ರಭಾವದಿಂದ ಸಭೆಯನ್ನು ಬೆಂಬಲಿಸುವುದು ಮಾತ್ರವೇ ಅದರ ಕೈ ಕ್ರೈಸ್ತನಾಗುವುದು ಎಷ್ಟೊಂದು ಗೌರವಯುತವೂ ಶ್ರೇಷ್ಠವೂ ಆಗಿದೆ ಆಗ ಅನ್ಯಜನಾಂಗಗಳ ಹಿಂಸೆಗಳು ಎಷ್ಟೋ ತ್ವರಿತಗತಿಯಲ್ಲಿ ನಿಂತು ಹೋದಿತಲ್ಲವೇ ಎಂಬುದು ಅವರನ್ನು ಬೆದರಿಸಲು ಮಾತ್ರವಲ್ಲ ಆದರೆ ಅವರು ಸಭೆಗೆ ಕ್ರೋಜೆಗೆ ಮತ್ತು ಕ್ರಿಸ್ತನ ಹೆಸರಿಗೆ ಬದ್ಧರಾಗುವಂತೆ ಮಾಡಲು ಅದು ಆಗ ನಮ್ಮ ಅಧಿಕಾರದಲ್ಲಿರುತ್ತದೆ ಸಭೆಯು ಎಂದಾದರೂ ಲೋಕಕ್ಕೆ ಅಧೀನದಾಗಿ ಅದರಿಂದ ಹಿಂಸೆ ಹೊಂದುವುದು ಸ್ಪಷ್ಟವಾಗಿ ದೇವರ ಉದ್ದೇಶವಲ್ಲ ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ತಿಳಿಯದು ಒಂದು ಕೋರಿಯಂತ ಅಧ್ಯಾಯ ಎರಡನೇ ವಚನ ಎಂಬ ಅಪೋಸ್ತಲನ ಮಾತುಗಳು ಮತ್ತು ನಾವು ಆತನೊಂದಿಗೆ ಆಳ್ವಿಕೆ ಮಾಡುತ್ತೇವೆಂಬ ವಾಗ್ದಾನವು ಮತ್ತು ಸಭೆಯ ಆಳ್ವಿಕೆಯ ಬಗ್ಗೆ ಇರುವ ಇನ್ನೂ ಅನೇಕ ಪ್ರವಾದನೆಗಳು ದೇವರ ಯೋಜನೆಯು ಎಂತಿದೆ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ ಅಪೋಸ್ತಲನ್ನು ನಮ್ಮ ಕರ್ತನ ಮೊದಲು ಹಿಂದಿರುಗಿ ಬರುತ್ತಾನೆ ಮತ್ತು ಸಭೆಯನ್ನು ಉನ್ನತಿಗೆ ಎತ್ತುತ್ತಾನೆ ಹೀಗಾಗಿ ನಾವು ಕರ್ತನಿಗಾಗಿ ಎಚ್ಚರಿಕೆಯಿಂದ ಕಾದುಕೊಂಡಿರಬೇಕೆಂದು ಎಚ್ಚರಿಸಿದ್ದಾನೆಂಬುದು ನಿಜವೇ ಆದರೆ ಈಗಾಗಲೇ ಹಲವಾರು ಶತಮಾನಗಳು ಕಳೆದು ಹೋಗಿವೆ ನಮಗೆ ಕರ್ತನ ಬರೋಣದ ಸೂಚನೆಯೂ ಕಂಡು ಬಂದಿಲ್ಲ ಅಪೋಸ್ತಲರು ಸ್ವಲ್ಪ ಮಟ್ಟಿಗೆ ತಪ್ಪಿ ತಪ್ಪಿನಲ್ಲಿದ್ದರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನಾಗರಿಕ ಸರ್ಕಾರದ ಮೇಲೆ ಹಿಡಿತದ ಸಾಧಿ ಸಾಧಿಸಲು ನಾವು ಎಲ್ಲ ರೀತಿಯಲ್ಲೂ ಪ್ರಯತ್ನಿಸಬಹುದು ಮತ್ತು ನಾವೇ ಹಗೆ ಮಾಡಿ ಕರ್ತನಿಗಾಗಿ ಈ ಲೋಕವನ್ನು ಗೆದ್ದುಕೊಳ್ಳಬೇಕು ಎಂದು ನಮಗೆ ಸ್ಪಷ್ಟವಾಗಿರುವಂತೆ ತೋರಿಬರುತ್ತದೆ ಕರ್ತನ ಅನುಪಸ್ಥಿತಿಯಲ್ಲಿ ಸಭೆಯನ್ನು ಪ್ರತಿನಿಧಿಸುವ ಲೋಕದ ಗೌರವವನ್ನು ಸಂಪಾದಿಸುವ ಕ್ರಿಸ್ತನ ಅಧಿಕಾರವನ್ನು ಚಲಾಯಿಸುವ ಮತ್ತು ಧಾವಿದನು ಮುಂದುವಳಿಸಿದಂತೆ ಪ್ರಪಂಚವನ್ನು ಕಬ್ಬಿಣದ ದಂಡದಿಂದ ಆಳುವ ಒಂದು ಶಿರಸ್ಸು ಮುಖ್ಯಸ್ಥವಾಗಬೇಕು ಹೀಗೆ ಕ್ರಮೇಣವಾಗಿ ಶತಮಾನಗಳನ್ನು ಆವರಿಸುವ ವಿವೇಚನೆಯುಳ್ಳ ನಿಧಾನಗತಿಗಳ ಪ್ರಕ್ರಿಯೆಯ ಮೂಲಕ ಲೋಕವನ್ನು ಆಳುವಂತೆ ಮತ್ತು ಆಶೀರ್ವಾದವಾಗುವಂತೆ ಉನ್ನತ ಸ್ಥಿತಿಗೇರುವ ಸಭೆಯ ನಿಜವಾದ ನಿರೀಕ್ಷೆಯ ಕಾರಣ ಕರ್ತನಾದ ತ್ಯಾಗಮನವು ಕಣ್ಣಿಗೆ ಕಾಣದಾಗಿದೆ ಮತ್ತು ಪೋಪರಗಳ ಸರಣಿಯ ಮುಂದಾಳುವಿನಲ್ಲಿ ಕರ್ತನಿಲ್ಲದ ವಿಜಯ ವಿಜಯದ ನೂತನ ನಿರೀಕ್ಷೆಯು ಆ ಸ್ಥಳವನ್ನು ಆವರಿಸಿದೆ ಈ ರೀತಿಯಲ್ಲಿ ಒಳಸಂಚು ಗುಪ್ತ ಪ್ರಭಾವದ ಬಳಸುವಿಕೆ ಮತ್ತು ಲೋಕದೊಳಗೆ ಸವಲತ್ತುಗಳ ವಿನಿಮಯ ಇವುಗಳ ಮೂಲಕ ಸಭೆಯ ನಿರೀಕ್ಷೆಯು ಸುಳ್ಳಾದ ನಿರೀಕ್ಷೆಯಾಗಿದೆ ಅದು ಭ್ರಾಂತಿಜನಕ ಪಾಶದಂತಿದ್ದು ಆ ಮೂಲಕ ಸೈತಾನನು ಸಿದ್ಧಾಂತ ಮತ್ತು ಅಭ್ಯಾಸ ಇವೆರಡರಿಂದಲೂ ಒಂದು ಕೇಳಿನಿಂದ ಮತ್ತೊಂದು ಕೇಡಿಗೆ ನಡೆಸುತ್ತಾನೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲು